ಗರ್ದಿ ಗಮ್ಮತ್ ವೀಕ್ಷಕರಿಗೆ ರವಿವಾರದ ನಮಸ್ಕಾರ ಹೇಳ್ರಿ. ಯಾಕೋ ಏನೋ ಇದನ್ನು ನಿಮ್ಮ ಕೂಡೆ ಮಾತಾಡೋಕ್ಕೆ ಸ್ವಲ್ಪ ಅಳುಕು ಆಗ್ತೈತೆ ನನಗೆ. ಯಾಕಂದ್ರೆ ಬಾಪುಗೌಡ್ರು ಹಿಂಗ್ಯಾಕೆ ಹಿಡಿದಾರಂತೂ ತೋಡೆ ಮಂದಿ ಎದಾಗ ಬಾಣ ಬಡ್ದಂಗೆ ಆಗಿರ್ತೈತೆ. ಆದರೆ ಈ ಜಿಲ್ಲಾದಾತು ಉತ್ತರ ಕರ್ನಾಟಕದ ರಾಜಕಾರಣದ ಬಗ್ಗೆ ಭಾಳ ಸಮೀಪದಿಂದ ನೋಡಿದವು ನಾನು. ಯಾವ್ಯಾವ ರಾಜಕಾರಣಿಗಳು ಹೆಂಗೆಂಗೆ ಲೀಡ್ರ್ಗಳನ್ನ ಉಪಯೋಗ ಮಾಡ್ಕೋತಾರೆ ಅನ್ನೋದಕ್ಕೆ ಭಾಳಷ್ಟು ಉದಾಹರಣೆಗಳು ನನ್ನಂತೆಕ್ ಅದಾವ. ಇವತ್ತು ನಾ ಹೇಳಕ್ಕೆ ಹೊಂಟಿದ್ದು ಬಡ ಲಂಕಲ್ಗಿ ಗೌಡರು, ಶಿವನಗೌಡ ಪಾಟೀಲ್ರು. ಇವತ್ತು ಆ ಭಾಗದಾಗ ದೊಡ್ಡ ಲೀಡ್ರ್ ಬೆಳಗಾವಿಗೆ ಬಂದಮ್ಯಾಗ ಕಾರ್ಪೊರೇಟರ್ ಆಗ್ತಾರೆ ಅವರು, ಆಮ್ಯಾಗ ಬೂಡ ಮೆಂಬರ್ ಆಗ್ತಾರೆ, ಅಧ್ಯಕ್ಷರಾಗಬೇಕಾಗಿತ್ತವ್ರು, ಎಮ್ ಎಲ್ ಎ ಆಗಬೇಕಾಗಿತ್ತವ್ರು. ಅವ್ರನ್ನ ಭಾಳಷ್ಟು ಜನ ನೀನು ಟಿಕೆಟ್ ಕೊಡ್ತೇವೆ ಟಿಕೆಟ್ ಕೊಡ್ತೇವೆ ಅಂಥೇಳಿ ಏನೇನು ಮಾಡಿದಾರೆ ಅನ್ನೋದು ಆ ಶಿವನಗೌಡ ಪಾಟೀಲ್ಗೆ ಗೊತ್ತದ. ಆಮ್ಯಾಗ ಕನ್ನಡ ಹೋರಾಟಗಾರ ಅವರು, ಆಮ್ಯಾಗ ಎ ಪಿ ಎಮ್ ಸಿ ಮೆಂಬರ್ ಆಗ್ತಾರೆ, ಆಮ್ಯಾಗ ಚೇರ್ಮನ್ ಆಗ್ರು ಅಂತ ಟೈಮ್ದಾಗ ಒಂದು ಸಂದರ್ಭ ಬಂದಾಗ ನಾವು ಅವರ ಕೂಡ್ತೇವೆ. ಒಂದು ಪ್ರಭಾವಿ ಕುಟುಂಬಕ್ಕೆ ನಾನು ಅವರ ಕೂಡಿ ಭೇಟಿಯಾದಾಗ ಏ ಮಾಡೋಣಲ್ಲ ಶಿವನಗೌಡ ಪಾಟೀಲ್ರನ್ನ ಎ ಪಿ ಎಮ್ ಸಿ ಅಧ್ಯಕ್ಷನ ಮಾಡೋಣ ಅಂತಾರೆ. ಅದಕ್ಕೆ ಮಂಜು ಮತ್ತಿಕೊಪ್ಪ ಅವರು ಸಾಕ್ಷಿ ಅದಾರ, ಹೋಗ್ತೇವು ಅವತ್ತು ಅವ್ರನ್ನ ಮಾಡಬೇಕಂತ ಒಂದು ನಿರ್ಣಯ ಆದಾಗೂ ಒಂದು ಕಡೆಯಿಂದ ಫೋನ್ ಬರ್ತೈತೆ ನನಗೆ ಅವ್ರನ್ನ ಮಾಡ್ತಕ್ಕದ್ದಲ್ಲ ಅಂತೇಳಿ. ಆವಾಗ ನಾ ಭಾಳ ಅಂದ್ರೆ ಭಾಳ ಅನಿಸ್ತೇನೆ. ಅದನ್ನು ಅವ್ರು ಶಿವನಗೌಡ್ರಿಗೆ ಹೇಳಿದಿಲ್ಲ, ಆದರೆ ಅವ್ರನ್ನ ಮಾಡಬೇಕಂದವ್ರನ್ನ ಅವ್ರಿಗೆ ಮಾತಾಡಿ ಈ ಸಲ ಸುಮ್ಕಿರ್ರಿ ಅಂತಾರೆ. ಆ ಸಲ ಅವ್ರಿಗೆ ಎ ಪಿ ಎಮ್ ಸಿ ಅಧ್ಯಕ್ಷ ಆಗೋದು ತಪ್ತೈತಿ. ನನ್ನ ಕಡೆ ಕಾಲ್ ರೆಕಾರ್ಡ್ಸ್ ಅದಾವೆ ಫೋನಿಂದ, ಯಾರು ಮಾತಾಡ್ರಿ ಅನ್ನೋದು. ಆಮ್ಯಾಗ ಸ್ವಲ್ಪ ದಿವಸ ಆದಮ್ಯಾಗ ಅವರು ಎ ಪಿ ಎಮ್ ಸಿ ಅಧ್ಯಕ್ಷರಾಗಿ ಆ ಎ ಪಿ ಎಮ್ ಸಿ ಸುಧಾರಣೆ ಸಲುವಾಗಿಯೂ ಮಾತಾಡ್ತಾರೆ, ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅವರು ಏನೋ ಒಂದು ಕಾಳಜಿ ಇರ್ತೈತೆ ಅವ್ರ ಕಡೆ. ಆಮ್ಯಾಗ ಅದು ಏನಾಗೈತಿ ಎಂತಾಗೈತಿ ಅದು ಗೊತ್ತಾಗೋದಿಲ್ಲ. ಆ ನಂತರ ನಾ ಬರೋದು 2018 ಎಮ್ ಎಲ್ ಎ ಎಲೆಕ್ಷನ್, ಅವಾಗ ಗ್ರಾಮೀಣ ಕ್ಷೇತ್ರದಾಗ ಶಿವನಗೌಡ ಪಾಟೀಲ್ರು ಎಂದೋ ಎಮ್ ಎಲ್ ಎ ಆಗಬೇಕಾಗಿತ್ತು. ಅವ್ರನ್ನ ಭಾಳಷ್ಟು ಜನ ರಾಜಕೀಯ ನಾಯಕರು ಮನಸ್ಸು ಮಾಡಿದರೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಬೇಕು ಆಗಿತ್ತು, ಆದರೆ ಯಾಕೋ ಏನೂ ಗೊತ್ತಾಗಲಿಲ್ಲ. ಆದರೆ ಅವ್ರಿಗೆ ಏನು ಮನಸ್ಸಿಗೆ ಬೇಜಾರಾಯ್ತು ಏನೋ ಗೊತ್ತಾಗಲಿಲ್ಲ. 2018 ಕೆಲವು ಜನ ರಾಜಕಾರಣಿಗಳು ನಿಷೇಧಿಸ್ತಾರೆ, ಅವ್ರನ್ನ ಜೆ ಡಿ ಎಸ್ದಿಂದ ಟಿಕೆಟ್ ಕೊಡಿಸ್ತಾರೆ ಅವ್ರಿಗೆ, ನಿಮ್ಗೆ ಅದನ್ನ ಮಾಡ್ತೇವೆ ಇದನ್ನು ಮಾಡ್ತೇವೆ, ನಿನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಾಗ ಎಮ್ ಎಲ್ ಎ ಮಾಡ್ತೇವೆ, ನಿನಗೆಲ್ಲ ಖರ್ಚು ಇಡ್ತೇವೆ ಅಂತಾರೆ. ಪಾಪ ಶಿವನಗೌಡ ಪಾಟೀಲ್ ನಂಬ್ತಾರೆ. ಏನೇನೋ ಅವರು ಕೆಲಸ ಮಾಡಿದ್ದ, ಅವರ ಸಾರ್ವಜನಿಕ ಸೇವೆ ಮಾಡಿದ್ದ, ಅಥವಾ ಆ ಮಂದಿ ಕೂಡ ಸ್ಪಂದನ ಮಾಡಿದ್ರೆ ಎಮ್ ಎಲ್ ಎ ಆಗಬೇಕಾಗಿತ್ತು ಅವ್ರು 2018 ಅವ್ರು ನಿಷೇಧಿಸಿದ್ದ. ಪಾಪ ಶಿವನಗೌಡ ಪಾಟೀಲ್ ನಿಷೇನೇ ಇಳಲಿಲ್ಲ. ಆದರೆ ಆ 2008 ರಿಸಲ್ಟ ನೋಡಿದಾಗ ಶಿವನಗೌಡ ಪಾಟೀಲ್ರಿಗೆ ಎಷ್ಟು ಮಾನಸಿಕ ಆಗೈತೆ ಅನ್ನೋದು ಬೆಳಗಾವಿ ಗ್ರಾಮೀಣ ಜನರಿಗೆ ಗೊತ್ತೈತಿ. ಯಾಕೆ ಇದನ್ನು ಉದಾಹರಣೆ ಹೇಳತ್ತೇನಂದ್ರೆ ಇವತ್ತು ಏನೇನೋ ಘಟನೆಗಳಾಗತ್ತವ, ಅದನ್ನು ಒಂದು ಶಿವನಗೌಡ ಪಾಟೀಲ್ರವ್ರನ್ನ ಕೇಳಿದರೆ ಗೊತ್ತಾಗ್ತೈತೆ ಯಾರ್ಯಾರಿಗೋ ಏನೇನೋ ನಿಷೇಧಿಸತ್ತಾರಮ್ಮ ರಾಜಕಾರಣಿಗಳು. ಇದನ್ನು ನಮಗೆ ಹೇಳಿದ್ವು ನಿಮಗೆ ಹೇಳಿದ್ವು ಅಂತ ತಿಳಿದ ನನಗೆ ಭಾಳಷ್ಟು ಮಂದಿ ಫೋನ್ ಮಾಡ್ತಾರೆ. ಆದರೆ ಇದನ್ನೊಂದು ರೆಫರೆನ್ಸ್ ಅವ್ರಿಗೆ ಕೊಟ್ಟರೆ ಗೊತ್ತಾಗಬಹುದು ಅನ್ನೋದಕ್ಕೆ ಹೇಳಿದ್ದೇನೆ. ಆದರೆ ಒಬ್ಬ ಪ್ರಭಾವಶಾಲಿ ದುರ್ನಿಯ ಎಮ್ ಎಲ್ ಎ ಆಗಬೇಕಾದಂಥ ಅರ್ಹತೆ ಇದ್ದಂಥವನ್ನ ಯಾವ ರೀತಿ ರಾಜಕಾರಣದಾಗ ಮುದ್ದಿ ಮಾಡ್ರಿ ಅನ್ನೋದಕ್ಕೆ ಇದನ್ನೊಂದು ಭಾಳ ದಿವಸ ಏನಲ್ಲ ಇದನ್ನು ಹೇಳತ್ತೇನೆ. ಅದನ್ನು ಅವ್ರು ತಪ್ಪು ತಿಳ್ಕೊಂಡ ನಮಗೆ ಇವರು ಹೇಳಿದಾರಂತ ತಿಳ್ಕೊಂಡ್ರೆ ನಾನೇನೂ ಮಾಡೋಕ್ಕಾಗೋದಿಲ್ಲ. ಬೇಕಾದ್ರೆ
ಶಿವನಗೌಡ ಪಾಟೀಲ್ ಅವರು ಬಡಾಲ್ ಅಂಕಲಿಗೆ ಗೌಡ್ರಿಗೆ ಎ ಪಿ ಎಂ ಸಿ ಅಧ್ಯಕ್ಷರಿಗೆ ನಗರ ಸೇವಕರು ಕನ್ನಡ ಹೋರಾಟಗಾರರವ್ರು ಹೋಗಿ ಭೇಟಿ ಆದರೆ ಅವರ ಹೇಳ್ಬೋದು ಅಥವಾ ಹೇಳದೇ ಇರ್ಬೋದು ಆದರೆ ಇತಿಹಾಸ ಪುಟದಾಗ ಇದ್ದದ್ದು ನಾನು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.